ರಾಜೀನಾಮೆ ಹತ್ತಿರವಾಗ್ತಾ ಇದ್ದ ಹಾಗೆ ಸಿಎಂ ಭರಪೂರ ಕೊಡುಗೆ ರಾಜೀನಾಮೆ ಹತ್ತಿರವಾಗ್ತಾ ಇದ್ದ ಹಾಗೆ ಸಿಎಂ ಭರಪೂರ ಕೊಡುಗೆ ಶಾಸಕರ ಆಯ್ದ ಕ್ಷೇತ್ರಗಳಿಗೆ ಬಿಎಸ್ವೈ ಭರಪೂರ ಅನುದಾನ 1277 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ ಸಿಎಂ सीएम विशेष अभिवृद्धि योजने अड़ी अनुदान रिलीज 1277 कोटि रूपये अनुदान बिडुगडे माडिद सीएम 30 ಜಿಲ್ಲೆಗಳ ವಿಧಾನಸಭಾ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಕೊರೋನಾ ಕಾರಣಕ್ಕೆ ತಡೆ ಹಿಡಿಯಲಾಗಿದ್ದ ಅನುದಾನ ದಿಢೀರ್ ರಿಲೀಸ್ ಸಿಎಂ ವಿಶೇಷ ಅಭಿವೃದ್ಧಿ ಯೋಜನೆ ಅಡಿ अनुदान रिलीज अदु 30 ಜಿಲ್ಲೆಗಳ ವಿಧಾನಸಭಾ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ 1277 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ ಸಿಎಂ 라ಜೀನಾಮೆ ಹತ್ತಿರವಾಗ್ತಾ ಇದ್ದ ಹಾಗೆ ಸಿಎಂ ಭರಪೂರ ಕೊಡುಗೆ सीएम विशेष अभिवृद्धि योजना अडि अनुदान रिलीज 30 ಜಿಲ್ಲೆಗಳ ವಿಧಾನಸಭಾ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಕೊರೋನಾ ಕಾರಣಕ್ಕೆ ತಡೆ ಹಿಡಿಯಲಾಗಿದ್ದಂತ ಅನುದಾನ ಇದು ಈಗ ದಿಢೀರ್ ರಿಲೀಸ್ ಜಿಲ್ಲೆಗಳ 134 ವಿಧಾನಸಭಾ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ 1277 ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ ಸಿಎಂ ಬಿಎಸ್ವೈ ಇವೆಲ್ಲವೂ ಕೂಡ ಕೊರೋನಾ ಕಾರಣಕ್ಕಾಗಿ ತಡೆ ಹಿಡಿಯಲಾಗಿತ್ತು ಶಾಸಕರ ಆಯ್ದ ಕ್ಷೇತ್ರಗಳಿಗೆ ಬಿಎಸ್ವೈ ಭರಪೂರ ಕೊಡುಗೆ ಇವಾಗ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಜೊತೆಗೆ ಈಗ ಆಗ್ತಾ ಇರುವಂತ ಬೆಳವಣಿಗೆ ಅದರಲ್ಲೂ ಕೂಡ ಈಗ ಸಿಎಂ ಅವರಿಂದ ಭರಪೂರ ಕೊಡುಗೆ ಎಲ್ಲವೂ ಕೂಡ ಒಂದಕ್ಕೊಂದು ಸಿಂಕ್ ಆಗ್ತಾ ಇದೆಯಾ ಹೇಗೆ ಎಸ್ ಕೊನೆ ದಿನದ ಸರ್ಕಸ್ ಅನ್ನು ಮುಖ್ಯಮಂತ್ರಿ ಯಡಿಯೂರಪ್ಪರು ಮಾಡ್ತಾ ಇದ್ದಾರೆ ಅಂತಕಂತ ಒಂದು ರೀತಿ ಅನುಮಾನ ಮೂಡ್ತಾ ಇದೆ ಯಾಕೆಂತಂದ್ರೆ ಅವರು ಕೊನೆ ದಿನಗಳಲ್ಲಿ ಕೆಲವೊಂದಷ್ಟು ಬಹಳ ಬಿರುಸಿನ ಕೆಲವೊಂದಷ್ಟು ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆನೋ ಅನ್ನುವಂತ ಅನುಮಾನಗಳು ಮೂಡ್ತಾ ಇದೆ ಯಾಕೆಂತಂದ್ರೆ 23 ಕ್ಕೆ ಶಿವಮೊಗ್ಗ ಪ್ರವಾಸ ಕೈಗೊಂಡಿದ್ದಾರೆ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಡ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ಅಧಿಕಾರಿಗಳ ಸಭೆ ಮಾಡುತ್ತಾರೆ ಮತ್ತು ಶಾಸಕರ ಸಭೆಯನ್ನು ಕೂಡ 26 ಕ್ಕೆ ಕರೆದಿದ್ದಾರೆ ಭೋಜನಕೂಟ ಆಯೋಜನೆ ಮಾಡಿದ್ದಾರೆ ಜೊತೆಗೆ 26 ಕ್ಕೆ 2 ವರ್ಷದ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪ ಭಾಗವಹಿಸುತ್ತಾರೆ ಇವೆಲ್ಲದರ ಮಧ್ಯೆಯೂ ಕೂಡ ಸುಮಾರು ರಾಜ್ಯದ 30 ಜಿಲ್ಲೆಗಳ 134 ವಿಧಾನಸಭಾ ಕ್ಷೇತ್ರಗಳಿಗೆ ಸುಮಾರು 1277 ಕೋಟಿ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಅಭಿವೃದ್ಧಿ ಕಾರ್ಯಗಳಿಗೆ ಅವರು ಇವತ್ತು ಬಿಡುಗಡೆ ಮಾಡಿರತಕ್ಕಂತ ಸಿಎಂ ಅಭಿವೃದ್ಧಿ ಯೋಜನೆ ಅಡಿ 1277 ಕೋಟಿ ರೂಪಾಯಿಗಳನ್ನು ಇಡರತ್ರ ಬಿಡುಗಡೆ ಮಾಡುವ ಮೂಲಕ ಆ ಕ್ಷೇತ್ರಗಳ ಶಾಸಕರ ಒಂದು ರೀತಿ ಒಲವನ್ನ ಪಡೆದುಕೊಳ್ಳತಕ್ಕಂತ ಪ್ರಯತ್ನ ಮಾಡಿದ್ರ ಅಂತಕಂತ ಅನುಮಾನಗಳು ಕೂಡ ಮೂಡ್ತಾ ಇದ್ದವೆ ಯಾಕೆಂದ್ರೆ ಕರೋನಾ ಕಾರಣಕ್ಕಾಗಿ ಕಳೆದ 1 ವರ್ಷದಿಂದ ಈ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇರಲಿಲ್ಲ ಮಾಡಿಲ್ಲ ಈ ಕಾರಣಕ್ಕಾಗಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರತಕ್ಕಂತ ಈಶ್ವರಪ್ಪರವರು ಮತ್ತು ಮುಖ್ಯಮಂತ್ರಿ ನಡುವೆ ಒಂದು ರೀತಿ ಜಟಾಪಟಿ ಕೂಡ ನಡೆದಿತ್ತು ರಾಜಭವನದ ಕದವನ್ನು ಕೂಡ ತಟ್ಟುವ ಪ್ರಯತ್ನವನ್ನು ಕೂಡ ಈಶ್ವರಪ್ಪರವರು ಮಾಡಿದ್ರು ಸಹಜವಾಗಿ ರಾಜಕಾರಣದಲ್ಲಿ ಅತ್ಯಂತ ಟೀಕೆ ಗುರಿಯಾಗಿರತಕ್ಕಂತ ಬೆಳವಣಿಗೆ ಕೂಡ ನಡೆದಿತ್ತು ಇಷ್ಟರ ಮಧ್ಯೆಲ್ಲೂ ಕೂಡ ಕರೋನಾ ಕಾರಣವನ್ನು ಮುಂದಿಟ್ಟುಕೊಂಡು ಯಡಿಯೂರಪ್ಪರವರು ಯಾವುದೇ ಕಾರಣಕ್ಕೂ ಅನುದಾನವನ್ನು ಬಿಡುಗಡೆ ಮಾಡಿರಲಿಲ್ಲ ಈಗ 1277 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ 30 ಜಿಲ್ಲೆಗಳ 134 ವಿಧಾನಸಭಾ ಕ್ಷೇತ್ರಗಳಿಗೆ ಅಭಿವೃದ್ಧಿ ಕಾರ್ಯಗಳಿಗಾಗಿ ಅನುದಾನ ಬಿಡುಗಡೆ ಮಾಡಿರತಕ್ಕಂತ ಯಡಿಯೂರಪ್ಪರ ಕ್ರಮ ಸಹಜವಾಗಿ ಕುತೂಹಲ ಕಾರಣವಾಗಿರತಕ್ಕಂತ ಯಾಕೆಂದ್ರೆ ಕೊನೆಯ ಹಂತದಲ್ಲಿ ಏನಾದರೂ ಕೂಡ ಈ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಾ ಇದ್ದಾರಾ ಅನ್ನುವಂತದ್ದು ಬಹಳ ಚರ್ಚೆ ಆಗತಕ್ಕಂತ ವಿಚಾರ ಅನುದಾನದ ವಿಚಾರದಲ್ಲಿ ಶಾಸಕರು ಆಡಳಿತ ಮತ್ತು ವಿರೋಧ ಪಕ್ಷದ ಶಾಸಕರ ಮಧ್ಯೆಯೂ ಕೂಡ ಒಂದಷ್ಟು ಚರ್ಚೆಗಳು ಆಗ್ತಾ ಇತ್ತು ಅನುದಾನಕ್ಕೆ ಅನುದಾನ ಬೇಕು ಅಂತಕಂತ ಒತ್ತಾಯಗಳು ಕೂಡ ಇತ್ತು ಆದರೂ ಕೂಡ ಕರೋನಾ ನೆಪದಡಿ ಸರ್ಕಾರ ಎಲ್ಲೋ ಒಂದ ಕಡೆ ಸಿಎಂ ಅವರು ಅನುದಾನ ಬಿಡುಗಡೆ ಮಾಡುವ ವಿಚಾರದಲ್ಲಿ ಒಂದಷ್ಟು ಹಿಂದೇಟು ಹಾಕ್ತಾ ಇದ್ದರು ಅನ್ನುವಂತ ಮಾತುಗಳು ಕೂಡ ಪಕ್ಷದ ಪಡಸಾಲಿಯಲ್ಲಿ ಕೇಳಿಬರ್ತಾ ಇತ್ತು ಶಾಸಕಾಂಗ ಪಕ್ಷ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಮಾಡೋದು ಮುಂದಾಗಿದ್ರು ಶಾಸಕರು ಆದರೆ ಈಗ ಬಿಡುಗಡೆ ಮಾಡಿರತಕ್ಕಂತದ್ದು ಹಲವು ಕುತೂಹಲ ಕಾರಣವಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್